ರಾಜ್ಯದಲ್ಲಿ ಹಸಿರು ಪಟಾಕಿ ಮಾರಾಟಕ್ಕೆ ಮಾತ್ರ ಅವಕಾಶ ಅಂತ ಸರ್ಕಾರ ಆದೇಶ ಮಾಡಿದೆ ಸರ್ಕಾರದ ಆದೇಶವನ್ನ ಕೆಲವರು ಪಾಲಿಸುತ್ತಾ ಇದ್ದಾರೆ ಕೆಲವರು ಧಿಕ್ಕರಿಸುತ್ತಾ ಇದ್ದಾರೆ ಕೆಲವರು ಉಲ್ಲಂಘಿಸುತ್ತಾ ಇದ್ದಾರೆ ಸರ್ಕಾರದ ಆದೇಶವನ್ನ ಎಲ್ಲ ಪಟಾಕಿ ಅಂಗಡಿಗಳು ಪಾಲಿಸುತ್ತಾ ಇಲ್ಲ ಗ್ರೀನ್ ಪಟಾಕಿ ಹಸಿರು ಪಟಾಕಿಗಳಿಗೆ ಮಾತ್ರ ಕರ್ನಾಟಕದಲ್ಲಿ ಅವಕಾಶ ಈ ಬಗ್ಗೆ ಖುದ್ದು ಮುಖ್ಯಮಂತ್ರಿಗಳೇ ಹೇಳಿದ್ದಾರೆ ಹಸಿರು ಪಟಾಕಿಯ ಹೊರತಾಗಿ ಬೇರೆ ಪಟಾಕಿಗಳನ್ನು ಮಾರಾಟ ಮಾಡಬೇಡಿ ಅಂತ ಹೇಳಿ ಆದರೆ ನಮ್ಮ ರಾಜ್ಯದಲ್ಲಿ ಅನೇಕ ಅಂಗಡಿಗಳು ಈ ನಿಯಮವನ್ನ ಉಲ್ಲಂಘನೆ ಮಾಡುತ್ತಾ ಇದ್ದಾವೆ ನೋಡಿ ಪಟಾಕಿಗಳನ್ನು ಕಡಿಮೆ ಮಾಡಬೇಕು ಯಾಕೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳ ಸುರಕ್ಷತೆಗಾಗಿ ಎಷ್ಟು ಜನ ಕಣ್ಣು ಕಳ್ಕೊಳ್ತಾರೆ ಗೊತ್ತಾ ನಿಮಗೆ ಪ್ರತಿ ವರ್ಷವೂ ಕೂಡ ಪಟಾಕಿ ಹಚ್ಚೋದ್ರಿಂದನೇ ಅನೇಕ ಮಕ್ಕಳು ಕಣ್ಣು ಕಳ್ಕೊಂಡಿದ್ದಾರೆ ದೃಷ್ಟಿ ಕಳ್ಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಚಿಕಿತ್ಸೆ ಪಡೆಯುತ್ತಾ ಇದ್ದಾರೆ ತಮ್ಮ ಭವಿಷ್ಯದ ಮೇಲೆ ಕಲ್ಲು ಹಾಕೊಂಡಿದ್ದಾರೆ ಒಂದು ಭಾಗ ನಿಮ್ಮ ಮಕ್ಕಳು ದೃಷ್ಟಿಯನ್ನ ಕಳ್ಕೊಳ್ತಾರೆ ಅಂತ ಇನ್ನೊಂದು ಇಡಿ ಪರಿಸರ ಹಾಳಾಗುತ್ತೆ ಪಟಾಕಿಯನ್ನ ಸುಡೋದ್ರಿಂದ ಪಟಾಕಿಯನ್ನ ಹಚ್ಚೋದ್ರಿಂದ ಮಾಲಿನ್ಯ ಸೃಷ್ಟಿ ಆಗುತ್ತೆ ಸೋ ಈ ಕಾರಣದಿಂದಾಗಿ ಪಟಾಕಿಗಳನ್ನು ಹಚ್ಚಬೇಡಿ ಅಂತ ರಾಜ್ಯ ಸರ್ಕಾರ ಆದೇಶ ಮಾಡಿದೆ ಆದರೆ ರಾಜ್ಯ ಸರ್ಕಾರದ ಆದೇಶವನ್ನ ಕೆಲವರು ಉಲ್ಲಂಘನೆ ಮಾಡ್ತಾ ಇದ್ದಾರೆ ಹೀಗಾಗಿ ಟಿವಿ 5 ರಿಯಾಲಿಟಿ ಚೆಕ್ ಮಾಡ್ತಾ ಇದೆ ಈ ರಿಯಾಲಿಟಿ ಚೆಕ್ ನಲ್ಲಿ ಗ್ರೀನ್ ಪಟಾಕಿಗಳು ಮಾತ್ರ ಮಾರಾಟ ಗ್ರೀನ್ ಪಟಾಕಿ ಬಿಟ್ಟು ಬೇರೆ ಪಟಾಕಿಗಳನ್ನು ಮಾರಿದ್ರೆ ಕಠಿಣ ಕ್ರಮ ಅಂಗಡಿ ಲೈಸೆನ್ಸ್ ಕ್ಯಾನ್ಸಲ್ ಮಾಡಿ ಕಠಿಣ ಕ್ರಮದ ಎಚ್ಚರಿಕೆಯನ್ನು ಕೊಟ್ಟಲಾಗಿದೆ ಆದರೆ ಎಲ್ಲ ಅಂಗಡಿಗಳಲ್ಲಿ ಗ್ರೀನ್ ಪಟಾಕಿ ಮಾರಲಾಗ್ತಾ ಇದೆಯಾ ಅಂದ್ರೆ ಹೌದು ಕೆಲ ಅಂಗಡಿಗಳಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಬಟ್ ಇನ್ನು ಕೆಲವು ಕಡೆಗಳಲ್ಲಿ ಗ್ರೀನ್ ಪಟಾಕಿಯ ಹೊರತಾಗಿಯೂ ಕೂಡ ಬೇರೆ ಬೇರೆ ಪಟಾಕಿಗಳನ್ನು ಮಾರಾಟ ಮಾಡಲಾಗ್ತಾ ಇದೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇದ್ದೀರಿ ನಾವು ಕೂಡ ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀವಿ ನಿಜವಾಗಿಯೂ ಕೂಡ ಸರ್ಕಾರದ ಆದೇಶ ಪಾಲನೆ ಆಗ್ತಾ ಇದೆಯಾ ಇಲ್ಲವಾ ಅಂತ ಹೇಳಿ ಅನೇಕ ಕಡೆಗಳಲ್ಲಿ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಹೌದು ಗ್ರೀನ್ ಪಟಾಕಿ ಮಾರಾಟ ಆಗ್ತಾ ಇದೆ ಆದರೆ ಕೆಲವು ಕಡೆಗಳಲ್ಲಿ ಗ್ರೀನ್ ಪಟಾಕಿಯನ್ನ ಮಾರಾಟ ಮಾಡದ್ರ ಜೊತೆ ಜೊತೆಗೆ ಬೇರೆ ಬೇರೆ ರೀತಿಯ ಪಟಾಕಿಗಳನ್ನು ಕೂಡ ಮಾರಾಟ ಮಾಡುವಂತ ದಂಧೆ ನಡೆಯತಾ ಇದೆ ಸರಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ರಮೇಶ್ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡೋಣ ರಿಯಾಲಿಟಿ ಚೆಕ್ ನ ಎರಡನೇ ಅಂಗಡಿ ಮುಂಭಾಗದಲ್ಲಿದ್ದೀವಿ ಗ್ರೀನ್ ಪಟಾಕಿಗಳಿದ್ದಾವ ಇದ್ರೆ ಯಾವ ರೀತಿಯಾದ ಪ್ರಿಕಾಷನ್ಸ್ ಗಳನ್ನ ತಗೊಂಡಿದ್ದಾರೆ ಏನೋ ಬಿಬಿಎಂಪಿ ಕೊಟ್ಟಿರತಕ್ಕಂತ ರೂಲ್ಸ್ ಗಳನ್ನ ಯಾವ ರೀತಿ ಫಾಲೋ ಅಪ್ ಮಾಡಿದ್ದಾರೆ ಅಂತ ನೋಡುವಂತ ಎರಡನೇ ಅಂಗಡಿ ನೋಡ್ತಾ ಇರಬಹುದು ನೀವು ಸಾಕಷ್ಟು ಐಟಮ್ ಗಳನ್ನ ತುಂಬಿಟ್ಟಿದ್ದಾರೆ ಫುಲ್ ಪ್ಯಾಕ್ಡ್ ಆಗಿದೆ ಇಡೀ ಶಾಪು ಸಾಕಷ್ಟು ರೀತಿಯಾದಂಥ ಬ್ರ್ಯಾಂಡ್ ಗಳನ್ನ ಇಟ್ಟಿದ್ದಾರೆ ಬೇರೆ ಬೇರೆ ರೇಟ್ಗಳಿರುತ್ತೆ ಸಾವಿರ ಒಂದು ಸಾವಿರ ಎರಡು ಸಾವಿರ ಮೂರು ಸಾವಿರ ರೀತಿಯಾಗಿ ಪಟಾಕಿ ಬಾಕ್ಸ್ಗಳನ್ನ ನೋಡ್ತಾ ಇದ್ದೀವಿ ಇಲ್ಲಿ ಸಾಕಷ್ಟು ರೀತಿಯಾದಂಥ ಬ್ರ್ಯಾಂಡ್ಗಳು ಯಾಕಂತಂದರೆ ಪಟಾಕಿ ಮಕ್ಕಳಿಗೆ ಒಂದಷ್ಟು ಸಪ್ರೇಟಾಗಿ ದೊಡ್ಡವ್ರಿಗೆ ಈ ರೀತಿಯಾದಂಥ ಒಂದಷ್ಟು ಬ್ರ್ಯಾಂಡ್ಗಳಲ್ಲಿ ನಾವು ನೋಡ್ತಾ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಬ್ರ್ಯಾಂಡ್ಗಳ ಮುಖಾಂತರ ಈ ಒಂದು ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ ಈ ಸಂಬಂಧಪಟ್ಟಂಗೆ ಮಾತನಾಡೋದಕ್ಕೆ ಅಂಗಡಿಯ ಮಾಲೀಕರು ಕೂಡ ಇಲ್ಲೇ ಇದ್ದಾರೆ ನಮ್ಮ ಜೊತೆಗೆ ಏನೇನು ಪ್ರಿಕಾಷನ್ಸ್ ತಗೊಂಡಿದ್ದಾರೆ ಅಂತ ಗ್ರೀನ್ ಪಟಾಕಿಗಳನ್ನ ಹೊರತುಪಡಿಸಿ ಬೇರೆ ಏನಾದರೂ ಇದೆಯಾ ಅಂತ ಕೇಳ್ತಾ ಹೋಗೋಣ ಹಲೋ ಸರ್ ಹೇಗಿದ್ದೀರಿ ನಮಸ್ತೆ ಸರ್ ಚೆನ್ನಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು ಸರ್ ನಿಮಗೂ ಕೂಡ ಥ್ಯಾಂಕ್ ಯು ಸರ್ ಈಗ ಜಿಲ್ಲಾಧಿಕಾರಿ ಒಂದು ರೂಲ್ಸ್ ಹೇಳಿದ್ದಾರೆ ಕಾರಣ ಗ್ರೀನ್ ಪಟಾಕಿಗಳನ್ನ ಬಳಸಬೇಕು ಅಂತೇಳಿ ಗ್ರೀನ್ ಪಟಾಕಿಗಳನ್ನ ಬಿಟ್ಟು ಬೇರೆ ಯಾವುದಾದ್ರೂ ನೀವು ಯೂಸ್ ಮಾಡ್ತಾ ಇದ್ದೀರಾ ಸರ್ ಅದು ಗ್ರೀನ್ ಪಟಾಕಿ ಅನ್ನೋದು ಸುಪ್ರೀಂ ಕೋರ್ಟ್ ಆರ್ಡರ್ ಆಗಿ 2019ರಲ್ಲಾಯಿತು ಅದನ್ನು ನಮ್ಮ ಕರ್ನಾಟಕ ಸರ್ಕಾರ ಕೂಡ ಅದನ್ನು ಇದು ಅಳವಡಿಸಿದೆ ಇದು ನಮ್ಮ ಬ್ರ್ಯಾಂಡೆಡ್ ಪಟಾಕಿಗಳು ಯಾವ್ದಾದ್ರು ಬರುತ್ತೋ ಪ್ರತಿಯೊಂದಕ್ಕೂ ಕೂಡ ಗ್ರೀನ್ ಪಟಾಕಿ ಲೋಗೋ ಇರುತ್ತೆ ಹಂಗಾಗಿ ನಾವು ಕರ್ನಾಟಕದಲ್ಲಿ ನಾವು ಇಲ್ಲಿ ವ್ಯಾಪಾರಸ್ಥರು ಬೇರೆಯವ್ರಿಗೆ ಗೊತ್ತಿಲ್ಲ ನನಗೆ ನಮ್ಮ ಅಂಗಡಿಯಲ್ಲಿ ನಾವು ಪ್ರತಿಯೊಂದು ಕೂಡ ಬ್ರ್ಯಾಂಡೆಡ್ ಪಟಾಕಿಗಳನ್ನ ತೊಗೊಂಡಿದ್ದೀವಿ ಬ್ರ್ಯಾಂಡೆಡ್ ಪಟಾಕಿಗಳಿದ್ದಾಗ ನೋಡಿ ಎಕ್ಸಾಂಪಲ್ ಒಂದು ತೋರಿಸ್ತೀನಿ ನಿಮಗೆ ಇದು ಸ್ಟ್ಯಾಂಡರ್ಡ್ ಪೂಚಕ್ರ ಅಂತ ಇದರಲ್ಲಿ ನಿಮಗೆ ಕ್ಯೂಆರ್ ಕೋಡ್ ಇರುತ್ತೆ ಕ್ಯೂಆರ್ ಕೋಡ್ ಇರುತ್ತೆ ನೀವು ಸ್ಕ್ಯಾನ್ ಮಾಡಿದ ತಕ್ಷಣ ಅದರಲ್ಲಿ ಏನು ಕೆಮಿಕಲ್ ಹಾಕಿರ್ತಾರೆ ಏನು ಗ್ರೀನ್ ಪಟಾಕಿ ಲೋಗೋ ಇರುತ್ತೆ ಮತ್ತು ಏನು ಪ್ರೈಸು ಯಾವಾಗ ಮ್ಯಾನುಫ್ಯಾಕ್ಚರು ಯಾವ ಲಾಟು ಪ್ರತಿಯೊಂದು ಬಂದ್ಬಿಡುತ್ತೆ ಆ ಥರ ಪ್ರತಿಯೊಂದು ಐಟಮಲ್ಲಿ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಗ್ರೀನ್ ಪಟಾಕಿ ಸಿಂಬಲ್ ಇದೆಯಲ್ಲ ಸರ್ ಈಗ ಇಲ್ಲ ಇದೆ ನಿಲ್ಲುತ್ತೆ
ग्रीन पटाकी सिंबल इदु ग्रीन पटाकी अंद्रे बेरियम नाइट्रेट अन्नु यूज माडिदिरुवंत पटाकिगळन्न ग्रीन पटाकी अंतारे ರೆಗ್ಯುಲರ್ ಆಗಿ ಒಂದು ಐದಾರು ವರ್ಷ ಮುಂಚೆ ಬರ್ತಾ ಇದ್ದ ರೆಗ್ಯುಲರ್ ಪಟಾಕಿ ಎಲ್ಲ ಬೇರಿಯಂ ನೈಟ್ರೇಟ್ ಯೂಸ್ ಮಾಡಿ ಬರ್ತಾ ಇತ್ತು, ಆಗ ಹೊಗೆ ಪಲ್ಯೂಷನ್ ಜಾಸ್ತಿ ಬರ್ತಾ ಇತ್ತು. ಈಗ ಬೇರಿಯಂ ನೈಟ್ರೇಟ್ ಇಲ್ದಿರೇ ಬೇರೆ ಕೆಮಿಕಲ್ಸ್ ನ ಯೂಸ್ ಮಾಡಿ ಅದೇ ಫಂಕ್ಷನ್ ನ ತಂದಿದ್ದಾರೆ. ಆವಾಗ ಎಮಿಷನ್ನು 50-60% ರೆಡ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಆವಾಗ ನಮ್ಮ ಪರಿಸರ ಕೂಡ ಚೆನ್ನಾಗಿರುತ್ತೆ ಅಂತ ಅದನ್ನು ಗ್ರೀನ್ ಫೈರ್ ವರ್ಕ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದಟ್ ಈಗೆಲ್ಲ 99.99% 1% ಗೊತ್ತಿಲ್ಲ, ಯಾಕಂದರೆ ಶಿವಕಾಶಿಯಲ್ಲಿ ಸಾವಿರಾರು ಕಂಪ್ನಿಗಳಿರುತ್ತೆ. ಅದರಲ್ಲಿ ಬ್ರ್ಯಾಂಡೆಡ್ ಟಾಪ್ ಮೋಸ್ಟ್ 10-15 ಕಂಪ್ನೀಸು, ಸ್ಟ್ಯಾಂಡರ್ಡ್ ಇರ್ಬೋದು, ಐಎನ್ ಇರ್ಬೋದು, ಕಾರ್ನೇಷನ್ ಇರ್ಬೋದು, ಅಂಥ ಕಂಪ್ನೀಸು ನಾವು ತೊಗೊಂಡಾಗ ಅದೆಲ್ಲ ಗ್ರೀನ್ ಕ್ರ್ಯಾಕರ್ಸ್ ಇರುತ್ತೆ, ಎಲ್ಲ ಅಪ್ರೂವ್ಡ್ ಇದೆ ಇರುತ್ತೆ. ನಮ್ಮೀಗ ತುಂಬ ಜನ ಏನು ಮಾಡ್ತಾರೆ, ಹೊಸೂರು ಹೊರಟೋಗ್ಬಿಡ್ತಾರೆ. ಹೊಸೂರಲ್ಲಿ ತುಂಬ ಲೋಕಲ್ ಕ್ರ್ಯಾಕರ್ಸ್ ಇರುತ್ತೆ. ಈಗ ಏನಾಗುತ್ತೆ ಅಂದರೆ, ಈಗ ನಮ್ಮ ಸರ್ಕಾರ ಆದೇಶ ಹೊರಡಿಸಿದ್ರು ಕೂಡ ಅಲ್ಲಿ ಲೋಕಲ್ಲೂ ಸಿಗುತ್ತೆ ಮತ್ತು ಬ್ರ್ಯಾಂಡೆಡ್ ಸಿಗುತ್ತೆ. ಜನ ಏನು ಮಾಡ್ತಾರೆ, ಒಂದು 100 ರೂಪಾಯಿ ಕಮ್ಮಿ ಸಿಕ್ಕಿದ್ರೆ ಪಾಪ ಅವ್ರಿಗೆ ಗೊತ್ತಿರಲ್ಲ ಇದು ಗ್ರೀನ್ ಕ್ರ್ಯಾಕರ್ಸ್ ಬಗ್ಗೆ ಏನು ಅಂತ ಅವೇರ್ನೆಸ್ಸು. ನಮ್ಮ ಪರಿಸರವಾದಿಗಳು ತುಂಬ ಜನ ಹೇಳ್ತಾ ಇರ್ತಾರೆ ನಮ್ಮ ಪರಿಸರನ ಉಳಿಸಿ ಅಂತ. ನಾನು ಕೂಡ ಸಂದೇಶ ಕೊಡೋದೇನೆಂದರೆ, ನಮ್ಮ ಜನತೆಗೆ ದಯವಿಟ್ಟು ಇದನ್ನು QR ಕೋಡು ಗ್ರೀನ್ ಕ್ರ್ಯಾಕರ್ಸ್ ಇದನ್ನು ಇರೋದನ್ನು ನೀವು 10 ರೂಪಾಯಿ ಕಮ್ಮಿಗೆ ತೊಗೊಳ್ಳಿ, ಎಲ್ಲನ ತೊಗೊಳ್ಳಿ ಪರವಾಗಿಲ್ಲ, ಬಟ್ ಅದನ್ನು ಉಪಯೋಗಿಸಿ ಅಂತ ನಾನು ಹೇಳಿ ಬಯಸ್ತೀನಿ. ನಿಮಗೆ ಹೆಂಗೆ ನಾನು ತೋರಿಸಿದ್ರೆ ಅಂದರೆ, ನೀವು ನೋಡಿ ಎಕ್ಸಾಂಪಲ್, ಇದೊಂದು ಫ್ಲವರ್ ಪಾಟ್ ಸ್ಪೆಷಲ್ಲು. ಇದು ಈ ವರ್ಷದ QR ಕೋಡು ಮತ್ತು ಗ್ರೀನ್ ಕ್ರ್ಯಾಕರ್ಸ್ ಲೋಗೋ ಇರೋದು ಮತ್ತು MRP ಲಿಸ್ಟ್, ನೀವು MRP ಲಿಸ್ಟ್ ನೋಡ್ಬೋದು. ಈ MRP ಇಲ್ಲಿ 6,385 ರೂಪಾಯಿ ಇರುತ್ತೆ. ಇದೇ ನೀವು ಹೊಸೂರಲ್ಲಿ ಹೋಗಿ ಚೆಕ್ ಮಾಡಿದ್ರೆ ಇದನ್ನು ಮ್ಯಾನಿಪ್ಯುಲೇಟ್ ಮಾಡಿರ್ತಾರೆ. ಇದನ್ನು 6,000 ಇರೋದನ್ನು 12,000 13,000 10,000 ಅವರು ಜಾಸ್ತಿ ಹಾಕಿರ್ತಾರೆ. ನಾವಿಲ್ಲಿ 60% ಡಿಸ್ಕೌಂಟ್ ಕೊಡ್ತಾ ಇದ್ದೀವಿ ಅಂದರೆ, ಇದೊಂದು 100 ರೂಪಾಯಿ ಬರುತ್ತೆ ಅಂದ್ಕೊಳ್ಳಿ, ವಸ್ತು 100 ರೂಪಾಯಿ ವಸ್ತು 60% ಡಿಸ್ಕೌಂಟ್ ಕೊಟ್ಟರೆ 40 ರೂಪಾಯಿ ಕೊಟ್ಟಿರ್ತೀವಿ. ಅವರು ಅದನ್ನು 200 ರೂಪಾಯಿ ಹಾಕ್ಬಿಟ್ಟು 80% 90% ಅಂತ ಹೇಳ್ತಾರೆ. ಆಗ ಏನಾಗುತ್ತೆ, ಡಿಸ್ಕೌಂಟ್ ನಾವಿಲ್ಲಿ 40% ಕೊಡೋ ಒಂದು ಡಿಸ್ಕೌಂಟು, ಅವ್ರು 80% ಕೊಡೋ ಡಿಸ್ಕೌಂಟು ಈಕ್ವಲ್ ಆಗುತ್ತೆ. ಅದು ಜನಕ್ಕೆ ಪಾಪ ಗೊತ್ತಾಗ್ತಾ ಇಲ್ಲ. ಒಂದು ಬ್ರ್ಯಾಂಡ್ ಅಂತ ಬಂದರೆ ಆಲ್ ಓವರ್ ಇಂಡಿಯಾ ಒಂದೇ ರೇಟ್ ಇರುತ್ತೆ, ಟ್ರಾನ್ಸ್ಪೋರ್ಟಲ್ಲಿ ಹೆಚ್ಚು ಕಡಿಮೆ ಆಗ್ಬೋದು, ಅದು ಬಿಟ್ಟರೆ ಆಲ್ ಓವರ್ ಇಂಡಿಯಾ ಒಂದೇ ರೇಟ್ ಇರುತ್ತೆ. ಜನ ಯಾ ಮಾರಬೇಡಿ ಅಂತೇಳಿ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಟ್ಟಿದ್ದಾರೆ. ದೀಪಾವಳಿ ಹಬ್ಬದಲ್ಲಿ ಎಲ್ಲರೂ ಕೂಡ ಪಟಾಕಿ ಬೇಕು ಅಂತಿದ್ರೆ ಮಲ್ಲೇಶ್ವರಂನ ಗ್ರೌಂಡಿಗೆ ಬಂದು ತಗೊಳ್ಬೋದು. ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ರಮೇಶ್, TV5 ನ್ಯೂಸ್, ಬೆಂಗಳೂರು.